ಚೆನ್ನಾಗಿದ್ದೀನಣ್ಣ, ಬಾ ಒಳಗಡೆ ಹೋಗೋಣ. ಸರ್ಸು, ಟವಲ್ ಎಲ್ಲಿಟ್ಟಿದ್ಯಮ್ಮ? ಅಲ್ಲೇ ಇಟ್ಟಿದ್ದೀನಿ, ನೋಡೋಣ. ಏನಮ್ಮ ಸರ್ಸು, ಇನ್ನೂ ರೆಡಿ ಆಗಿಲ್ವಾ? ಇವತ್ತು ಪಕ್ಕದೂರಲ್ಲೇ ಶಿವಗೇಂದ್ರ ರಥೋತ್ಸವ ಇದೆ, ಬೇಗ ಬಾ, ರೆಡಿ ಆಗ್ಬೇಕು. 5 ನಿಮಿಷ ಅಣ್ಣ, ರೆಡಿ ಆಗ್ತೀನಿ. ಅಲ್ಲಿವರೆಗೂ ಅಲ್ಲಿ ಕಾಫಿ ಇಟ್ಟಿದ್ದೀನಿ, ಕುಡಿತಾ ಇರು. ಆಯ್ತು ಬಿಡಮ್ಮ. ಬಾನಂಗಳದಿ ಬೆಳ್ಳಿಯ ಚುಕ್ಕಿ ಮೂಡು ತಲಿಹುದು ನೋಡಲ್ಲಿ, ಆ ಮೂಡು ತಲಿಹುದು ನೋಡಲ್ಲಿ. ಹಕ್ಕಿಗಳ ಚಿಲಿ ಪಿಲಿ ನಾದುವು ಇಂಪಾಗಿಹುದು ಕೇಳಲ್ಲಿ, ಆ ಇಂಪಾಗಿಹುದು ಕೇಳಲ್ಲಿ. ಕೊಕ್ಕೊಕ್ಕೊಕ್ಕೊಕ್ಕೊ ಎಂದು ಕೋಳಿಯೊಂದು ಕೂಗುತ್ತಿಹುದು ನೋಡಲ್ಲಿ, ಆ ಕೋಳಿಯೊಂದು ಕೂಗುತ್ತಿಹುದು ನೋಡಲ್ಲಿ. ಮುಂದರಗಿ ಶ್ರೀ ಕ್ಷೇತ್ರದ ಘಂಟಾನಾದವು ಕೇಳಲ್ಲಿ. ಅಲ್ಲಾಹು ಅಕ್ಬರ್ ಎಂಬ ಅಜವಾನಿ ಕೇಳಲ್ಲಿ, ಆ ಅಜವಾನಿ ಕೇಳಲ್ಲಿ. ಬಾನಂಗಳದಿ ಬೆಳ್ಳಿಯ ಚುಕ್ಕಿ ಮೂಡು ತಲಿಹುದು ನೋಡಲ್ಲಿ, ಆ ಮೂಡು ತಲಿಹುದು ನೋಡಲ್ಲಿ. ಕೆಂಚಪ್ಪ ತಾತ ಹರಸಿದ ಕ್ಷೇತ್ರ ಮುಂಡರಗಿ ನೀ ನೋಡಲ್ಲಿ, ಆ ಮುಂಡರಗಿ ನೋಡಲ್ಲಿ. ಕೈಲಾಸೇಶ್ವರ ಶಿವಗೆ ನೀ ನೆಲೆಸಿದ ನಾಡು ಮುಂಡರಗಿ, ಆ ನೆಲೆಸಿದ ನಾಡು ಮುಂಡರಗಿ. ಶಿವರಾಯ ದೇವರ ಜಾತ್ರೆಯ ನೋಡಲು ಹೋಗೋಣ, ಹೋಗೋಣ ಬಂಡ್ರೆ. ಶಿವರಾಯ ದೇವರ ಜಾತ್ರೆಯ ನೋಡಲು ಹೋಗೋಣ, ಹೌದು ಬಂಡ್ರೆ ಹೋಗೋಣ. ಜಾತಿ ಮತಗಳ ಭೇದವಿಲ್ಲದೆ ಭಾವೈಕ್ಯತದಿ ಬಾಳೋಣ, ಆ ಭಾವೈಕ್ಯತದಿ ಬಾಳೋಣ. ಬಾನಂಗಳದಲ್ಲಿ ಬೆಳ್ಳಿಯ ಚುಕ್ಕಿ ಮೂಡು ತಲಿಹುದು ನೋಡಲ್ಲಿ, ಆಹ ಮೂಡು ತಲಿಹುದು ನೋಡಲ್ಲಿ. ಬೆಳಕು ಹರಿಯುವ ಸೂಚನೆ ಕಾಣುತ್ತಲಿಗುದು ನೋಡಲ್ಲಿ, ಆ ಕಾಣುತ್ತಲಿಗುದು ನೋಡಲ್ಲಿ. ನೀಗಿಲ ಯೋಗಿ ಹಳ್ಳಿಯ ರೈತರು ಬಸವನ ಪೂಜಿಸಿ ಹೊರಟಿಹರು, ಆ ಬಸವನ ಪೂಜಿಸಿ ಹೊರಟಿಹರು. ಬಡವ ಬಲ್ಲಿದರೆನ್ನದೆ ಇವರು ಕೂಡಿಕೊಂಡು ಬಾಳುವರು, ಬಡವ ಬಲ್ಲಿದರೆನ್ನದೆ ಇವರು ಕೂಡಿಕೊಂಡು ಬಾಳುವರು. ಸರ್ವ ಧರ್ಮಗಳ ಸಂಗಮ ನೋಡು ಮುಂಡರಗಿಯ ಈ ಕ್ಷೇತ್ರವು, ಮುಂಡರಗಿಯ ಈ ಮಂಗಳದಿ ಬೆಳ್ಳಿಯ ಚುಕ್ಕಿ ಮೂಡು ತಲಿಹುದು ನೋಡಲ್ಲಿ, ಆ ಮೂಡು ತಲಿಹುದು ನೋಡಲ್ಲಿ. ಹಕ್ಕಿಗಳ ಚಿಲಿ ಪಿಲಿ ನಾದುವು ಇಂಪಾಗಿಹುದು ಕೇಳಲ್ಲಿ, ಆ ಇಂಪಾಗಿಹುದು ಕೇಳಲ್ಲಿ. ಕೊಕ್ಕೊಕ್ಕೊಕ್ಕೊಕ್ಕೊ ಎಂದು ಕೋಳಿಯೊಂದು ಕೂಗುತ್ತಿಹುದು ನೋಡಲ್ಲಿ, ಆ ಕೋಳಿಯೊಂದು ಕೂಗುತ್ತಿಹುದು ನೋಡಲ್ಲಿ. ಮುಂಡರ
ಬಗೆ ಶ್ರೀ ಕ್ಷೇತ್ರದ ಘಂಟಾನಾದವು ಕೇಳಲ್ಲಿ, ಆ ಘಂಟಾನಾದವು ಕೇಳಲ್ಲಿ. ಅಲ್ಲಾಹು ಅಕ್ಬರ್ ಎಂಬ ಅಜವಾನಿ ಕೇಳಲ್ಲಿ, ಆ ಅಜವಾನಿ ಕೇಳಲ್ಲಿ. ಬಾನಂಗಳದಿ ಬೆಳ್ಳಿಯ ಚುಕ್ಕಿ ಮೂಡು ತಲಿಹುದು ನೋಡಲ್ಲಿ, ಆ ಮೂಡು ತಲಿಹುದು ನೋಡಲ್ಲಿ. ಅಣ್ಣ ಏನಣ್ಣ ಹಗಲ್ ಕನ್ಸ್ ಕಾಣ್ತಾ ಇದೀಯಾ? ಹಾಗೇನಿಲ್ಲಮ್ಮ ಸರ್ಸು. ನನ್ಗೇನು ಹಾಗೆ ಅನ್ನಿಸ್ತಾ ಇಲ್ಲ, ಯಾರನ್ನ ನೆನಪಿಸ್ಕೊಳ್ತಾ ಇದೀಯಾ ಅಣ್ಣ? ಹಾಗೇನಿಲ್ಲ ಅಂತ ಹೇಳಿಲ್ವಾ? ಈ ಸರ ಚೆನ್ನಾಗಿದೆ, ಆ ಬಳೆ ಕೊಡಿಸ್ತೀಯ ಅಣ್ಣ? ಬೇಡ, ಈ ಸರ ಸರ ಬೇಡ. ಈ ಸರ ಚೆನ್ನಾಗಿದೆ ಅಣ್ಣ, ನೋಡೋಣ ಇಲ್ಲಿ. ಚೆನ್ನಾಗಿಲ್ಲ ಬೇಡ. ಹೌದಾ? ಅದು ಅದು ಕೊಡಪ್ಪ. ಚೆನ್ನಾಗಿದೆ, ನೋಡಪ್ಪ. ಇನ್ನೊಂದು ಕೊಡು, ಇನ್ನೊಂದು. ಇದೇ ಬೇಕಣ್ಣ, ಆ ಬಳೆ ನೋಡು. ಹೌದು ಕೊಡ್ಸೋದು ನನ್ನ ಪುಟ್ಟಗೆ. ಬಳೆ ನೋಡು ಪುಟ, ಬಳೆ ಎಲ್ಲ ಚೆನ್ನಾಗಿದೆ. ಹಾಕೊಂಡು ನೋಡ್ಲಾ? ಬಳೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಣ್ಣ? ಅದು ಬೇಡ, ಅದು ಬೇಡ. ನಮಸ್ಕಾರ ಅಡ್ಡವ್ರಿಗೆ. ನಮಸ್ಕಾರ ಗೌಡ್ರೆ. ಸಂತೋಷ. ಬನ್ನಿ ಕುಂತ್ಕೊಳ್ಳಿ ಗೌಡ್ರೆ. ಊರಲ್ಲೆಲ್ಲ ಚೆನ್ನಾಗಿದ್ದಾರ ಗೌಡ್ರೆ? ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಪ್ರತಿ ವರ್ಷದಂತೆ ಈ ವರ್ಷವು 501 ಸಾಮೂಹಿಕ ವಿವಾಹಗಳನ್ನು ಮಾಡ್ಬೇಕಂತಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಗೌಡ್ರೆ, ಏನಂತೀರಾ? ಆಯ್ತು ಆಯ್ತು. ಒಂದ್ 4 ದಿನ ಮುಂಚೆನೆ ಹುಡುಗರೆಲ್ಲ ಕಳ್ಸ್ಕೊಡಿ ಗೌಡ್ರೆ. ಆಯ್ತು ರೆಡಿ ಅವ್ರೆ. ಅದಕ್ಕೇನ್ ಬಗ್ಗೆ ವ್ಯವಸ್ಥೆ ನಾನು ಮಾಡ್ತೀನಿ, ನೀವೇನು ಚಿಂತೆ ಮಾಡ್ರಿ ರೆಡಿ ಅವ್ರೆ. ಮದುವೆಯಾಗ ಹೊಸ ಜೋಡಿಗಳಿದ್ರೆ ಅವರನ್ನು ಬರ ಕೇಳ್ಬಿಡಿ ಗೌಡ್ರೆ. ಆಯ್ತು ರೆಡಿ ಅವ್ರೆ. ಅದಕ್ಕೆ ಏನು ಬೇಕು ವ್ಯವಸ್ಥೆ ನಾನು ಮಾಡಿಸ್ತೀನಿ, ಅದರ ಜವಾಬ್ದಾರಿ ನನಗೆ ಬಿಟ್ಬಿಡಿ. ನಾನು ಇನ್ನು ಬರ್ಲಾ? ಟೈಮ್ ಆಯ್ತು. ಸರಿ ಗೌಡ್ರೆ, ಬರ್ತೀನಿ ರೆಡಿ ಅವರೇ. ಹೋಗಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಏಯ್ ಸೋಮವಾರ ಐಕಳ ಮಾಡಕ್ ಕೆಲಸ ಅದಲ್ಲ ನಿಮಗೆ? ಯಾವ್ದಪ್ಪ ಖರ್ಚಿಗೆ ಅಪ್ಪ ಅಮ್ಮ ಕಾಸು ಕೊಡ್ತಾರೆ, ಜಮೀನಾಗ ಬೆಳೆ ಬರ್ತಾವಪ್ಪ. ಸುಮ್ಮನೆ ಕೂತಿದ್ರೆ ಬೆಳೆ ಬರ್ತದೇನು? ನಿಮ್ಮ ಅಪ್ಪ ಅಮ್ಮದ್ರೆ ವಯಸ್ಸಾಯ್ತು, ನಿಮಗೆ ಬುದ್ಧಿ ಹೇಳಕ್ಕಾಗತ್ತಾ? ಯಾಕೆ, ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ದುಡಿತಾ ಇಲ್ವಾ? ಇನ್ನೇನು, ನಾನೇನು ಆರ್ಡಿನರಿ ಹಳ್ಳಿ ಐದ ಅಲ್ಲ, ಬಿ ಎ ಗ್ರಾಜ್ಯುಯೇಟ್. ರಾಜಗೋಪಾಲ್ ರೆಡ್ಡಿ ಅವರು 501 ಮದುವೆ ಮಾಡಿಸ್ತಾ, ನೀವು ಹೋಗಲ್ಲಿ ಕೆಲಸಕಾರ ನೋಡಿ ಪುಣ್ಯ ಕಟ್ಕೊಡ್ರು. ಹೊಸ ಐಡಿಯಾ ಬಂದಿದೆ ಗೊತ್ತ, ಅದೇನಾದ್ರು ಸಕ್ಸಸ್ ಆಗ್ಬಿಟ್ರೆ ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, ಆಮೇಲೆ ನೀನೇ ರಾಣಿ ನಾನೇ ರಾಜ ಗೊತ್ತಾ? ದಂಪತಿಗಳಿಬ್ರು ಅಕ್ಕಿ ಪಕ್ಷಿಗಳ ತರ ಆನಂದವಾಗಿ ಸುತ್ತಾಡ್ತಾ ಇದ್ದೀರಿ. ಕೊಡ್ರೆ, ನಂಗೊಂದು ಐಡಿಯಾ ಬಂದಿದೆ. ಏನ್ ಗೊತ್ತಾ, ಅದರಿಂದ ಕರ್ನಾಟಕ ತುಂಬಾ ಹೆಸರು ಮಾಡ್ಬೋದು ಕೊಡ್ರೆ. ಅದೇನ್ ಹೇಳಯ್ಯ? ಈಗ ಸತ್ತವ್ರ ಮನೆ ಮುಂದೆ ದುಡ್ಡು ಕೊಟ್ಟರು ಅಳಕ್ಯಾರು ಇರಲ್ಲಪ್ಪ, ಅದಕ್ಕೋಸ್ಕರ ಶವಶವಕ ಸಾಹಿತ್ಯ ಬರೆದು ಕ್ಯಾಸೆಟ್ ಮಾಡಿಸಿ ಊರು ತುಂಬ ಹಂಚಿ ಯಾರು ಸತ್ತರೆ ಹಾಕದಪ್ಪ ನಿಂತ್ಕೊಂಡ್ಬಿಡದು. ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗತ್ತಲ್ಲ. ಹೌದು ಗೌಡ್ರೆ, ಏನೋ ಮಾಡ್ಬೇಕು. ನೋಡ್ರಂಗಣ್ಣ, ಅಲ್ಲಿ ರಾಜಗೋಪಾಲ್ ರೆಡ್ಡಿ ಅವರು 501 ಮದುವೆ ಮಾಡಿಸ್ತಾ ಇದಾರೆ, ಅಲ್ಲಿಗೆ ಬಂದ್ಬಿಡು. ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ. ನಾನು ಇನ್ನು ಬರಲ್ಲ. ಸರಸ್ವತಿ ಬಂದೆ ಅಣ್ಣ. ಅಮ್ಮ ಸರಸ್ವತಿ, ನಾನು ಜಮೀನ್ ಕಡೆ ಹೋಗ್ಬಿಡ್ತೀನಿ. ಜಮೀನಲ್ಲಿ ರೈತರು ಆಳುಗಳು ಏನ್ ಕೆಲಸ ಮಾಡ್ತಾರೋ ನೋಡ್ಕೊಂಡ್ಬಿಡ್ತೀನಿ. ಹಾಗೆ ಕಾಯಿಸುಲೆಗೆ ಒಂದು ಆಳು ಹೇಳ್ತೀನಿ. ಆಮೇಲೆ ಮದಿನೂಟಿಗೆ ಮನೆಗೆ ಬರಕ್ಕಾಗಲ್ಲ, ಊಟನ ಹೊಲದತ್ರ ತಂದ್ಬಿಡು, ಅಲ್ಲೇ ಇಬ್ರು ಊಟ ಮಾಡೋಣ. ಆಯ್ತಾ? ಸರಿ ಅಣ್ಣ, ನಾನೇ ಊಟ ತಗೊಂಡ್ ಬರ್ತೀನಿ. ಹಾ, ಅಂದಂಗೆ ಕೆಲಸಕ್ಕೆ ಆಳುಗಳು ಬರ್ತಿದಾರೆ ಹೆಂಗೆ? ಯಾಕಣ ಹೀಗೆ ಕೇಳ್ತಿದ್ಯಾ? ನೀನ್ ಇಲ್ಲ ಅಂತ ಯಾವ್ದಾದ್ರು ಕೆಲಸ ನಿಲ್ಸಿದೀನಾ? ಜಮೀನಲ್ಲಿ ಕಳೆ ಕೀಳ್ಸಿದೀನಿ, ತೆಂಗಿನಕಾಯಿ ಮರದಿಂದ ಕಾಯಿ ಇಳಿಸಿ ಹಿಂದೆ ಇಟ್ಸಿದೀನಿ, ನಾನೇ ಹೋಗಿ ಹೊಲ್ದತ್ರ ಇರ್ತಿದ್ದೆ. ತುಂಬಾ ಬುದ್ಧಿವಂತೆ, ನನ್ನ ಮುದ್ದು ತುಂಗವ್ವ. ಬರ್ಲ ಮರಿ. ಸರಿ ಅಣ್ಣ, ಬನ್ನಿ ಬನ್ನಿ, ಬೇಗ ಹೋಗೋಣ. ಆಯ್ತಾ? ಬಸ್ಗೆ ಮಿಸ್ ಆಗ್ಬಿಟ್ರೆ ಕಷ್ಟ ಮತ್ತೆ. ಏ ಸರಿಯಾಗಿ ಬಾರೋ, ಬೇಗ ಬೇಗ ಬಾರೋ. ಪಾಪ ಪಾಪ, ಏನು ಒಜ್ಜಿತಿ ಟಂಕಿದು. ಅಪ್ಪಾ
ಇಷ್ಟ ಲಗೇಜ್ ಬೇಕಾಯ್ತೆ ಅಂದ್ರಲ್ಲ ಹಂಗಂದಿದ್ರೆ ಇಲ್ಲೇ ಊತಾಕ್ತಿನಲ್ರಲ್ಲ ನಿಮ್ಮನ್ನ ಅನಿಷ್ಟ ಎಲ್ಲಾದ್ರೂ ಹೊರಟಾಗ ಅಡ್ಡ ಬರ್ತಿಲ್ಲ. ಏ ಮೂದೇವಿ, ಯಾರು ಮಾಡದಿರೋ ಕೆಲಸ ಮಾಡಕ್ ಹೊರಟಿದೀವಿ. ನಿನ್ನಂಗೆ ಸೋಮಾರಿ ಸಂಘ ಪ್ರೆಸಿಡೆಂಟ್ ಅಲ್ಲ ನಾನು. ಹಿಂಗ್ ಮಾತಾಡ್ತೀಯ ಅಂದ್ರೆ ಜೋರಾಗಿ ಏನೋ ಕಾಸಿ ಕರಂಗೈತೆ. ಹೋದ ವಾರದಲ್ಲಿ ನಮ್ ತಾತನ ಸೆಂಡಪ್ ಇತ್ತು, ಅವನ್ ಕಿರು ಪ್ಯಾಸ್ ತಗೊಂಡು ಹೋಗ್ತಾ ಇದೀವಿ. ಓಹೋ, ನೀ ಬಾರಿ ಅತಿ ಬುದ್ಧಿವಂತ ಕಂಡ್ರಲ್ಲ. ಅಯ್ಯೋ ಮೂದೇವಿ, ನಾವು ಕ್ಯಾಸೆಟ್ ಮಾಡಕ್ಕೆ ಬೆಂಗಳೂರು ಪೇಟೆ ಕೊಟ್ಟಿದೀವಿ ಗೊತ್ತಾ. ಓ, ನೀ ತುಂಬಾ ಬುದ್ಧಿವಂತ ಕಂಡ್ರಲ್ಲ. ನಿಮ್ ಇಷ್ಟ ಬಂದಂಗ ಮಾಡ್ರಲ್ಲ. ಏನು ಒಳ್ಳೇದಾಗ್ಲಿ ಅಂತ ಹೇಳದ್ನಪ್ಪ? ಜನ ಕೇಳಿದ್ರೆ ಇಷ್ಟೇ ಕಣಪ್ಪ ಶಂಬ್ಲಿಂಗ. ಅಣ್ಣ, ಏನಪ್ಪ ನೀವು ತಂಗವ್ವ, ಬಾ ಬಾ, ಬಿಸ್ಲಲ್ಲಿ ಬಂದಿದೆಯಲ್ಲವ, ಬಾ ಬಾ. ಬೇಡ ಬೇಡ ಬೇಡ, ನಾ ಮಾಡ್ಕೊಂತೀನಿ ಬಿಡವ. ಸರಿ ಹೋಗ್, ಬಿಸ್ಲು ಬೇರೆ, ಓ ನಳಿ ಕೂತ್ಕೋ ಹೋಗು. ಹೊಟ್ಟೆ ಹಸಿದಿಲ್ವಾ ಅಣ್ಣ? ಊಟ ಮಾಡೋಣ ಬಾ. ಆಯ್ತಮ್ಮ, ಬರ್ತೀನಿ ಹೋಗಮ್ಮ. ಹೋಗು ಹೋಗು ರಂಗಣ, ಸುಲ್ದಿ ಸಾಕು, ಊಟ ಮಾಡಿ ಹೋಗು, ನಾನು ಊಟ್ಕೋಗ್ಬಿಡ್ತೀನಿ. ಈಗ ಬಾರಣ್ಣ. ಬಾ, ಏನ್ ಬಿಸ್ಲಪ್ಪ, ಕೆಲ್ಸನೇ ಮಾಡಕ್ಕಾಗಲ್ಲ. ಪುಟ ಈ ಕಡೆಗೆ ಬಾರವ, ಕೈ ಕಾಲು. ಅಯ್ಯೋ ಅಣ್ಣ, ಸಾರಲ್ಲಿ ಉಪ್ಪೇ ಇಲ್ವಲ್ಲ ಅಣ್ಣ, ಹಾಗಣ್ಣ ಊಟ ಮಾಡ್ತಿದ್ಯಾ? ಅಯ್ಯೋ ತಂಗವ್ವ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ಇವೆರಡಕ್ಕೂ ಮೀರಿದಮ್ಮ ಈ ನನ್ನ ಪುಟ್ಟ ತಂಗಿ ಕೈತುತ್ತು. ಅಣ್ಣ ನನಗೂ ತಿನ್ಸಣ್ಣ. ಅಯ್ಯೋ ಪುಟ, ನಿನಗಿಲ್ಲ ಅಂತೀನ? ತಗೋ ತಗೋ, ಆ ಮಾಡ ಆ ಮಾಡ ಆ ಮಾಡ ಮಾಡ. ಇನ್ನೊಂದು ತುತ್ತು, ಇನ್ನೊಂದು ತುತ್ತು. ಆಮಾಡ ಮಾಡ ಆಮಾಡ ಆಮಾಡ ಮಾಡ. ನನ್ನ ಮುದ್ದು ತಂಗಿ ಜಾಣ ಮರಿ. ಹೆಂಗಿದ್ದಲ್ಲೇ ನನ್ ನಡೆದವ್ವ, ಎಷ್ಟು ಚಂದ ಕಾಣ್ತಿದ್ದಲ್ಲೇ ನಮ್ಮವ್ವ. ಇವತ್ತು ನಾಲ್ಕು ಸಾಂಗು ರೆಕಾರ್ಡಿಂಗ್ ಆಗೋಗ್ಬಿಡ್ಬೇಕು. ಏಯ್ ಅಪ್ಪ, ಹಿಂಗಿದ್ದೆಲ್ಲೋ ನನ್ ನಡೆದಪ್ಪ, ಎಷ್ಟು ಚಂದ ಕಾಣ್ತಿದ್ದೆಲ್ಲೋ ನನ್ನಪ್ಪ. ಅಯ್ಯೋ ಯಾರಂದ್ರೆ ನಡಿ ಹೋಗಿ, ಊನಾರನು ಉದ್ಬತ್ತಿನ ತಾಮರ. ಏಯ್ಯವ್ವ, ಏಯ್ಯಪ್ಪ, ಏಯ್ ಅಕ್ಕ. ಅಯ್ಯೋ ಇದೇನಪ್ಪ ಗ್ರಾಚಾರ, ನಮ್ಮ ರೆಕಾರ್ಡಿಂಗ್ ಟೈಮ್ನಲ್ಲೇ ಹೀಗಾಗೋಯ್ತಲ್ಲ. ಯಜಮಾನ್ರು ಬದುಕೇ ಇದ್ದಾರೆ, ಸತ್ತಿದಾರಲ್ವಾ, ಅದೇನ್ ಮತ್ತೆ ಅಳ್ತಾ ಇರೋದು? ಇದೇನಪ್ಪ ವಿಚಿತ್ರ? ಚಿತ್ರ ಅನ್ನೋದ್ರಲ್ಲಿ ಏನಿಲ್ಲ, ಇವತ್ತು ಭಕ್ತಿ ಗೀತೆ ಇದೆ, ಯುಗಳ ಗೀತೆ ಇದೆ, ಜಾನಪದ ಗೀತೆ ಇದೆ. ಈ ತರದಲ್ಲಿ ಇದು ಒಂದು ಶವಶೋಕ ಸಾಹಿತ್ಯ ಕ್ಯಾಸೆಟ್ ಮಾಡಿ ರೆಕಾರ್ಡಿಂಗ್ ಮಾಡಿ ಕರ್ನಾಟಕದಾದ್ಯಂತ ಅದನ್ನ ಪ್ರಚಾರ ಮಾಡೋಣ. ಇದನ್ನ ನಾನು ನೋಡಬೇಕಲ್ಲ, ಒಂದು ನಿಮಿಷ ನೋಡಲ್ಲ, ಒಳಗಡೆ ಬನ್ನಿ ನೋಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನ್ ಗೊತ್ತಾ, ಈಗ ಇವರು ಉತ್ತರ ಕರ್ನಾಟಕದಲ್ಲಿ ಶ್ರೀಮಂತ ಸತ್ರಿ ಹಳವರು ಯಾರಲ್ಲ, ಇವ್ರನ್ನ ಕರೆಸಿಕೊಂಡು ಹೇಳಕ್ಕೆ
ಕೋಪನಾ? ಸಾರಿ ಸತೀಶ, ಮನೇಲಿ ಅಣ್ಣ ಇದ್ರು, ಅದಕ್ಕೆ ಬರೋದಿಕ್ ತಡ ಆಯ್ತು. ಹೀಗಾದ್ರೆ ನನ್ ಗತಿ ಏನು? ಅದ್ಯಾಕಂಗಾಡ್ತೀಯ? ನಾನೇ ನಿನ್ನ ಪ್ರೀತಿಸ್ತಿಲ್ವಾ ಹೇಳು. ಹಂಗಲ್ಲಮ್ಮಣ್ಣಿ, ಬರೀ ಬಾಯಿ ಮಾತಲ್ ಮಾತ್ರ ಹೇಳ್ತೀಯ. ನಿಮ್ ಅಣ್ಣ ಬಂದ ಅಂತ ಹೇಳಿ ನಮ್ಮನ್ ಕೇರೆ ಮಾಡಲ್ಲ ನೀನು? ಹೌದಪ್ಪ, ನನ್ ತಂದೆ ತಾಯಿ ಹೆತ್ರು ಹೊತ್ರು ಹೊರತು ನಾನ್ ಚಿಕ್ಕೋಳಿರ್ಬೇಕಾದ್ರೆ ಸತ್ ಹೋದ್ರು. ಅವತ್ತಿಂದ ನಮ್ಮಣ್ಣನೇ ನನ್ನ ಮಡ್ಲಲ್ಲಿ ಹಾಕೊಂಡು ಸಾಕಿದ್ದು. ಅವ್ರ ಮನ್ಸಂಗವಾಗೆ ನಾನೇ ಅವತ್ತು ನಡ್ಕೊಳ್ಳೋದಿಲ್ಲ. ಹಾಗಲ್ಲ, ಅಲ್ಲಿ ಇಲ್ಲಿ ಕಾದು ನೋಡಿ ಪ್ರೀತಿ ಮಾಡಿ ಹೋಗೋದಕ್ಕಿಂತ ಮದುವೆಯಾಗಿ ಸುಖ ಪಡೋದು ಯಾವಾಗ ನೋಡು ಸತೀಶ. ಅದಕ್ಕೂ ಒಂದ್ ಕಾಲ ಬರುತ್ತೆ ತಾನು. ಮೊದ್ಲು ನಮ್ಮಣ್ಣನ್ ಮದ್ವೆ ಆಗ್ಲಿ, ಆಮೇಲೆ ಅದಕ್ಕೆ ಬರೋಳ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿ ಒಪ್ಪಿಸ್ತೀನಿ, ಆಯ್ತಾ? ತುಂಬಾ ಕಿಲಾಡಿ ಕಣೆ ನೀನು. ಏ ಸರು, ಕಾಲಿನ ಕೆಳಗಿಂದೇ ನುಡುಗಿ ಮೊಣಕಾಲಿನ ಕೆಳಗಿಂದೇ ನುಡುಗಿ ಕಾಲು ಚೈನಪ್ಪ ಅದು ಕಾಲು ಚೈನಪ್ಪ ಮುಟ್ಟಿ ನೋಡಲೇ
ಹುಡುಗಿ ಹೇ ಮುಟ್ಟಿ ನೋಡಲೇನ್ ಹುಡುಗಿ ಅಯ್ಯೋ ಬೇಡಪ್ಪ ಅಯ್ಯಯ್ಯೋ ಬೇಡಪ್ಪ ಬೆರಳಿಗ್ ಹಾಕಿದ್ಯೇನ್ ಹುಡುಗಿ ಬೆರಳಿಗ್ ಹಾಕಿದ್ಯೇನ್ ಹುಡುಗಿ ನೋಡಲೇನೇ ಹುಡುಗಿ ಮುಟ್ಟಿ ನೋಡಲೇನೆ ಹುಡುಗಿ ಅಯ್ಯೋ ಬೇಡಪ್ಪ ಅಯ್ಯಯ್ಯೋ ಬೇಡಪ್ಪ ಅಯ್ಯಯ್ಯೋ ಬೇಡ ಕಣಲೋ ಏ ಅಪ್ಪ ಹಿಂಗಿದ್ದೆಲ್ಲೋ ನನ್ನ ನಡದಪ್ಪ ಎಷ್ಟು ಚಂದ ಕಾಣ್ತಿದ್ದೆಲ್ಲೋ ನನ್ನಪ್ಪ ಯೋಚನೆ ಮಾಡ್ರ ಸಾಯಿ ಸೌದ ಐತೆ ತಗೊಂಡ್ಬಿಡ್ತೀನಿ ನನ್ ಮಗನ ಮಕ್ಕಕ್ಕೆ ನೋಡು ಅವ್ರು ಮಾಡ್ತಾ ಇರೋದನ್ನ ನಾನಲ್ಲಿ ಬೆಳೆ ಬಿಡ್ತೀನಿ ಅಂತ ಹೇಳಿ ನನ್ಗೆ ಕೊಲ್ಲ ಇಡ್ತಾ ಅಯ್ಯಯ್ಯೋ ಹಲೋ ಯಾರು ಹಾ ಇದ್ದಾರೆ ಒಂದ್ ನಿಮಿಷ ಅಣ್ಣ ನಿನಗ್ ಫೋನು ಹಲೋ ಯಾರು ನಾನು ರಜೆ ವಿಜಯಲಕ್ಷ್ಮಿ ನಾಳೆ ನಾನು ನಿಮ್ಮ ಊರ ಹಾಸ್ಪಿಟಲ್ಗೆ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ ರಜೇಶ್ ನಾನು ಹುಡ್ಕೊಳ್ಳೋದಕ್ಕೆ ಒಂದ್ ಮನೆ ನೋಡ್ತೀರಾ ಓಕೆ ಬನ್ನಿ ಅಮ್ಮೇದ್ ಮಾತಾಡೋಣ ತಗೊಳಮ್ಮ ಯಾರಣ್ಣ ಅವರು ಓ ಅವರಾ ಅದೇ ನಮ್ಮ ನನ್ನ ಶಿಬಿರಕ್ಕೆ ಹೋಗಿದ್ನಲ್ಲ ಆ ಅಧಿಕಾರಿಗಳ ತಂಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಏನಂತೆ ಅವರೇ ನಮ್ಮ ಹಳ್ಳಿ ಆಸ್ಪತ್ರೆಗೆ ಬರ್ತಾರಂತೆ ಅಷ್ಟೇನಾ ಅದಕ್ಕೆ ಯಾಕೆ ಫೋನ್ ಮಾಡಿದ್ರು ಅವರಿಗೆ ನಾನಂದ್ರೆ ತುಂಬಾ ಇಷ್ಟ ಅದಕ್ಕೆ ಓಹೋ ಹಾಗೋ ಸರಿನಪ್ಪ ನಮಸ್ಕಾರ ಬಾಲಾಜಿ ಸಾಹೇಬ್ರಿಗೆ ತುಂಬಾ ದಿನ ಆಯ್ತು ನಿಮ್ಮ ನೋಡಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ವೀರಣ್ಣರೇ ಅಪರೂಪಕ್ಕೆ ಎಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ ಸರ್ ನಿಮ್ಮ ಹತ್ರನೇ ಬಂದೆ ಕೂತ್ಕೊಳ್ಳಿ ಸರ್ ಥ್ಯಾಂಕ್ಸ್ ನೀವು ಕೂತ್ಕೊಳ್ಳಿ ವೀರಣ್ಣವ್ರೆ ಬಹಳ ದೂರ ಬಂದ್ರಿ ಇವರು ವೀರಣ್ಣವರು ಅಂತೇಳಿ ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದಾರೆ ಅದೇ ಪದ್ಧತಿಯನ್ನ ನಮ್ಮ ಹುಡುಗರಿಗೂ ಹೇಳ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಯ್ತು ಸಾಹೇಬ್ರೆ
ನಿಮ್ಮ ಹುಡುಗರಿಗೆ ಸಾವಯವ ಕೃಷಿ ಬಗ್ಗೆ ಮತ್ತು ಅದರ ರೂಪರೇಷೆಗಳ ಬಗ್ಗೆ ಸವಿಸ್ತಾರವಾಗಿ ನಾನು ಹೇಳ್ಕೊಡ್ತೀನಿ. ಈ ಉತ್ಸಾಹದಿಂದ ಬಂದಿರತಕ್ಕಂಥ ಇಂದಿನ ಯುವ ಪೀಳಿಗೆಗೆ ಇದರ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ನಾನು ಈ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಪ್ಪ. ಇದು ಹೊನ್ನಾವರ ಕಬ್ಬು, ಇದನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿದ್ದೀವಿ. ಮನೆ ಬಳಕೆಗೆ ಬೆಲ್ಲಕ್ಕಾಗಿ ಇದನ್ನು ಬಳಕೆ ಮಾಡ್ತೀವಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೀತಕ್ಕಂಥ ರೈತನ ಜಮೀನಲ್ಲಿ ಯಾವುದೇ ಥರವಾದ ಕಸವನ್ನು ತೆಗೆಯೋದಿಲ್ಲ, ಅದನ್ನು ಹಾಗೆ ಬಿಟ್ಟಿರ್ತಾನೆ. ಹಾಗಾಗಿ ನಮ್ಮ ಜಮೀನಿನಲ್ಲಿ ಅಥವಾ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸೂಕ್ಷ್ಮಾಣುಜೀವಿಗಳು ಹೊರಗೆ ಬಂದು ಆ ತ್ಯಾಜ್ಯವನ್ನು ತಿಂದು ತನ್ನ ಈಕೆನ ಭೂಮಿಯಲ್ಲಿ ಕೊಟ್ಟು ಭೂಮಿನ ಫಲವತ್ತತೆಯನ್ನು ಮಾಡ್ತದೆ. ಸಾವಯವ ಕೃಷಿಗೆ ಪೂರಕವಾಗಿ ಎರೆಗೊಬ್ಬರ ತಯಾರಿ ಮಾಡ್ತಾ ಇದ್ದೀವಿ. ಬಂದಂಥ ಎರೆಗೊಬ್ಬರದಲ್ಲಿ ನಮ್ಮ ಎಲ್ಲ ಬೆಳೆಗಳಿಗೂ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಬೆಳೆದಂಥ ಬೆಳೆಗಳಲ್ಲಿ ಎಲ್ಲ ಉತ್ತಮವಾಗಿರ್ತಕ್ಕಂಥ ಇಳುವರಿನೂ ಕೂಡ ಬಂದಿದೆ, ಮತ್ತು ವಿಷಮುಕ್ತವಾಗಿರ್ತಕ್ಕಂಥ ಆಹಾರನೂ ಕೂಡ ನಾವು ಪಡಿತಾ ಇದ್ದೀವಿ. ಇದರ ಜೊತೆಗೆ ರೈತನಿಗೆ ಖರ್ಚಿಲ್ಲದೆ ಆದಾಯವನ್ನು ತೆಗೆದಕ್ಕಂಥವನ್ನು ಆಶಾಭಾವನೆ ನಮ್ಮಲ್ಲಿ ಬಂದಿದೆ. ಬಾಲಾಜಿ ಪ್ರಸಾದ್ ಸರ್ ಇದ್ದಾರಾ? ಅವರು ನನ್ನ ಕಸಿನ್ ಬ್ರದರು, ಈಗ ತಾನೇ ಆಫೀಸ್ಗೆ ಹೋದ್ರು. ಅಯ್ಯೋ, ಆಫೀಸ್ನಿಂದಲೇ ಬರ್ತಿದ್ದೀನಲ್ಲ, ತರಬೇತಿ ಶಿಬಿರದಲ್ಲೂ ನೋಡಿದ್ನಲ್ಲ, ಅಲ್ಲೂ ಇರಲಿಲ್ಲ. ಯಾವ ತರಬೇತಿ ಶಿಬಿರ? ವ್ಯವಸಾಯ ಅಂದ್ರೆ ಉಳುಮೆ ಮಾಡೋದು. ಮತ್ತೆ ನೋಡಕ್ ಜೆಂಟಲ್ಮನ್ ತರ ಇದ್ದೀರಾ? ರೈತರೇನು ಸೂಟು ಬೂಟು ಹಾಕಬಾರ್ದು ಅಂತ ಕಾನೂನು ಇದೆಯಾ? ಹಾಗಂತೇನಿಲ್ಲ. ಮತ್ತೇನು ಅಂದಾಗೆ ನಿಮ್ಮ ಹೆಸರು? ರಾಜೇಶ್, BSc ಅಗ್ರಿ. ಹೌದಾ? ಅಂದಾಗೆ ನಿಮ್ಮ ಹೆಸರು? ಡಾಕ್ಟರ್ ವಿಜಯಲಕ್ಷ್ಮಿ ಅಂತ. ಮತ್ತೆ ಏನು ಕೆಲಸ ಮಾಡ್ತೀರಾ? ಈ ವರ್ಷದಿಂದ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರಾಗಿ ಅಪಾಯಿಂಟ್ ಆಗಿದ್ದೀನಿ. ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ. ಅದು ಕಾಫಿ ಟೀ ಏನು ರೂಢಿ ಇಲ್ಲ. ತುಂಬ ಥ್ಯಾಂಕ್ಸ್, ಬಂದಿದ್ರು ಅಂತ ಹೇಳ್ಬಿಡಿ ಪ್ಲೀಸ್. ಓಕೆ. ಡಾಕ್ಟ್ರೆ, ಸ್ವಲ್ಪ ನೋಡ್ತಾ ಇರು ಬಂದೆ. ಓ ರಾಜೇಶ್ ಅವರೇ, ಎಲ್ಲಿ ನಮ್ಮ ಅಣ್ಣ ಬರ್ಲಿಲ್ವಾ? ಅವರೇ ಹೇಳಿದ್ರು ನೀನು ಹೋಗ್ಬಾ, ನಾನು ಇನ್ನೊಂದ್ಸಲ ಬರ್ತೀನಿ ಅಂತ. ಯಾವಾಗ್ಲೂ ಹೀಗೆ ಅವನು, ಇಲ್ಲಿಗೆ ಬರಕ್ಕೆ ಕಳ್ನಾಟಕ ಆಡ್ತಾನೆ, ಬರ್ತೀನಿ ಅಂತಾನೆ ತುಂಬಾ ಬ್ಯುಸಿ ಅಂತಾನೆ, ಎಲ್ಲೋ ಹರಟೆ ಹೊಡ್ಕೊಂಡು ಕೂತಿರ್ತಾನೆ. ಅದಿರ್ಲಿ, ಈಗ ನಿಮ್ ಜ್ವರ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಒಂದ್ಸಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾವ್ದಕ್ಕೂ ಒಂದ್ಸರಿ ಟೆಸ್ಟ್ ಮಾಡೋಣ. ನನ್ನ ನಾನು ಕೊಟ್ಟಿದ್ದ ಔಷಧಿ ಕೆಲಸ ಮಾಡ್ತಾ? ಓಕೆ ಡಾಕ್ಟ್ರೆ. ಪರವಾಗಿಲ್ಲ, ಸ್ವಲ್ಪ ನಾಲ್ಗೆ ತೋರಿಸಿ. ನಾನು ನಿಮ್ಮೂರಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇದ್ದೀನಿ. ವಾವ್, ವಾಟ್ ಎ ಸರ್ಪ್ರೈಸ್. ನಿಮ್ಗೆ ಇಷ್ಟನಾ? ಒಳ್ಳೇದಾಯ್ತು ಬಿಡಿ ಡಾಕ್ಟ್ರೆ, ಆದ್ರೆ ಖಂಡಿತ ನಮ್ಮ ಮನೆಗೆ ಬರ್ತೀರ ತಾನೇ? ಅಯ್ಯೋ, ಇದೇನ್ ಹೀಗನ್ಬಿಟ್ರಿ. ಹಾಗಾದ್ರೆ ನನ್ನ ತಿಂಗಳ ಸಂಬಳ ಎಲ್ಲ ಉಳ್ದಾಗಾಯ್ತು ಬಿಡಿ. ಇರ್ಲಿ ಇರ್ಲಿ, ಊರಿಗೆ ಬರ್ತೀನಲ್ಲ, ನೋಡೋಣ. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ದೇಶಕ್ಕೆ ಅನ್ನ ಕೊಡೋ ರೈತ ನಾನು. ನಿಮ್ಮೊಬ್ಬರಿಗೆ ಅನ್ನ ಕೊಡೋ ಶಕ್ತಿ ಇಲ್ವಾ ನಂಗೆ? ಸಂಕೋಚ ಪಡ್ಕೋಬೇಡಿ ಡಾಕ್ಟ್ರೆ, ಅದೇನ್ ಮಾಡ್ಬೇಕು ಹೇಳಿ. ವೆರಿ ಗುಡ್, ಪ್ರತಿಯೊಬ್ಬ ರೈತನಿಗೂ ಇಂಥ ಉದಾರ ಮನೋಭಾವ ಇರಬೇಕು. ಸರಿ ಡಾಕ್ಟ್ರೆ, ನಾನಿನ್ನ ಹೊರಡ್ತೀನಿ.
ಸರಿ ರಾಜೇಶ್ ಬರ್ಲಾ, ಆರೋಗ್ಯದ ಕಡೆ ಗಮನ ಇರ್ಲಿ, ಹುಷಾರು. ಸರಿ ಬರ್ತೀನಿ. ಆಯ್ತು. ಯಾಕೆ ಮೌನ ಆಗಿದ್ದೀರಾ? ಯಾಕೆ ಬರದಿ ಕೇಳಿದ್ರಿ? ಏನ್ ಸಮಾಚಾರ? ಅದು ಮನೇಲಿ ನಮ್ಮ ಅಣ್ಣ ಬೇರೆ ಇರ್ಲಿಲ್ಲ, ಯಾಕೋ ಬೇಜಾರಾಗ್ತಾಯ್ತು, ಅದಕ್ಕೆ ಬರ ಕೇಳಿದ್ದು. ಸ್ನೇಹಿತರು ಯಾರು ಜೊತೆಗಿರ್ಲಿಲ್ಲ, ನಂಗೂ ನೋಡ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಆದ್ರೆ ಸಾವಯವ ಕೃಷಿ ತರಬೇತಿ ಶಿಬಿರ ಮುಕ್ತಾಯ ಆಗ್ತಿದೆ, ನಾಳೆ ನಾನು ಊರಿಗೆ ಹೋಗ್ಲೇಬೇಕು. ಹೋಗ್ಲೇಬೇಕಾ? ಹೌದು, ವ್ಯವಸಾಯದ ಕೆಲಸ ತುಂಬಾನೇ ಇದೆ, ತಂಗಿ ಬೇರೆ ಮನೆಯಲ್ಲಿ ಒಬ್ಳೇ ಇದ್ದಾಳೆ. ಸರಿ, ನಾನಿನ್ನ ಬರ್ತೀನಿ. ಎಲ್ಲರಿಗೊಂದನ್ನು ನಮಸ್ಕಾರ. ಇವತ್ತಿನ ಈ ಸಾವಯವ ಕೃಷಿ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಬಯಸೋಣ. ಮೊದಲಿಗೆ ಈ ನಮ್ಮ ಈ ಕೃಷಿ ತರಬೇತಿ ಶಿಬಿರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಾಲಾಜಿ ಪ್ರಸಾದ್ ರವರಿಗೆ ಸ್ವಾಗತ ಬಯಸುತ್ತೆ. ನಮಸ್ಕಾರ. ಅದೇ ರೀತಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಎಂ ಮಹೇಶ್ವರಪ್ಪನವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಿಮ್ಮ ಪರವಾಗಿ ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಸಾವಯವ ಕೃಷಿ ಪರಿಣಿತರಾದಂಥ ಶ್ರೀಯುತ ವೀರಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಸಹ ನಿಮ್ಮ ಪರವಾಗಿ ಸ್ವಾಗತ ಬಯಸ್ತೇನೆ. ಇಂದಿನ ಸಾವಯವ ಕೃಷಿ ತರಬೇತಿಗೆ ಬಂದಿರತಕ್ಕಂಥ ನಮ್ಮ ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ಈ ಸಮಾರಂಭಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಎಂ ಮಹೇಶ್ ಅವರು ತಮ್ಮನ್ನು ಕುರಿತು ಎರಡು ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ರೈತ ಬಂಧುಗಳೇ, ಕಳೆದ 8 ದಿನಗಳಿಂದ ನಡೆದಂತಹ ಸಾವಯವ ಕೃಷಿ ತರಬೇತಿ ಶಿಬಿರದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದೀರಿ. ರೈತ ಬಂಧುಗಳೇ, ಈ ಸಾವಯವ ಕೃಷಿ ಅಂತಕ್ಕಂಥದ್ದು ಏನಿದೆ ಅದು ಇವತ್ತಿಂದಲ್ಲ, ಆಧುನಿಕ ಕೃಷಿ ಪದ್ಧತಿಯನ್ನು ತೊಲಗಿಸಿ ಸಾವಯವ ಕೃಷಿ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ರೈತ ಸಂಘ ಹಲವಾರು ಬಾರಿ ಸರ್ಕಾರದ ಮೇಲೆ ಒತ್ತಡ ತರುತ್ತಲೇ ಇದೆ. ಇದನ್ನು ರೈತರು ಬಹಳ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಸುಭಾಷ್ ಪಾಳೇಕರ್ ಅಂತಕ್ಕಂಥ ಒಬ್ಬ ನೈಸರ್ಗಿಕ ಕೃಷಿ ತಜ್ಞರನ್ನು ಕರೆದು ಕರ್ನಾಟಕದಲ್ಲಿ ರೈತರ ಶಿಬಿರಗಳನ್ನು ಮಾಡಿ ಇವತ್ತಿನ ದಿವಸ ಕೃಷಿಯನ್ನು ಆಧುನಿಕ ಕೃಷಿ ವ್ಯವಸಾಯ ಪದ್ಧತಿಯನ್ನು ಬಿಡತಕ್ಕಂಥದಕ್ಕೆ ಪ್ರಚೋದನೆಯನ್ನು ಕೊಟ್ಟು ರೈತರಿಗೆ ಇವತ್ತು ಸಾವಯವ ಕೃಷಿ ಕಡೆಗೆ ಬದಲಾಯಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ರೈತ ಸಂಘದವರು ಮಾಡ್ತಾ ಇದ್ದೇವೆ. ಆ ಕೃಷಿಯನ್ನು ರೈತರು ಅಳವಡಿಸಿಕೊಂಡರೆ ಸ್ವಾವಲಂಬಿ ಜೀವನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದರಿಂದ ದೇಶದ ಆಹಾರ ಉತ್ಪಾದನೆ ಸಮೇತ ಕಲುಷಿತವಾಗಿಲ್ಲದಂತಹ ಉತ್ತಮ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ, ಜನರಿಗೆ ಅದನ್ನು ಮುಟ್ಟಿಸುವಂತಹ ಕಾರ್ಯ ಮಾಡಬೇಕಾಗಿದೆ. ಅದಕ್ಕೆ ರಾಜ್ಯ ರೈತ ಸಂಘ ನಮ್ಮ ರಾಜ್ಯದ ರೈತರೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಕೃಷಿಯನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕರೆದು ನಾವು ಸಾವಯವ ಕೃಷಿ ಶಿಬಿರದಲ್ಲಿ ಮಾತನಾಡಲಿಕ್ಕೆ ರೈತಪರ ಹೋರಾಟಗಾರರನ್ನು ಕರೆದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಹೇಳುತ್ತೇನೆ. ನಮಸ್ಕಾರ. ಅದೇ ರೀತಿ ನಮ್ಮ ಸಾವಯವ ಕೃಷಿಕರಾದ ಶ್ರೀ ವೀರಣ್ಣ ವಿಠಲಪುರರವರು ಎರಡು ಮಾತನಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದೈವಕ್ಕೆ ಶರಣು. ನಮ್ಮ ರೈತರ ಬಗ್ಗೆ ಸರ್ವಜ್ಞ ಮೂರ್ತಿ ಒಂದು ವಚನವನ್ನು ಹೇಳಿದ್ದಾರೆ. ಕೋಟೆ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು, ಮೇಟೆಯಿಂ ರಾಟೆ ನೆಡದುದಲ್ಲದೆ ದೇಶದಾಟವೇ ಕೆಡಗಂ ಸರ್ವಜ್ಞ. ಪ್ರತಿಯೊಂದು ಜೀವರಾಶಿಗಳು ಬದುಕಲಿಕ್ಕೆ ಅನ್ನ ಬೇಕೇ ಬೇಕು, ಅನ್ನ ದೇವರಿಗಿಂತ ಮುನ್ನ ದೇವರಿಲ್ಲ ಅಂತ ಸರ್ವಜ್ಞ ಮೂರ್ತಿ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾದ ಹೋರಾಟವನ್ನು ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ನಮಗೆ 3 ಜನ ತಾಯಿಯಂದಿರನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಭಗವಂತ. ನಮ್ಮ 1ನೇ ತಾಯಿ ಎತ್ತಂತ ತಾಯಿ, 2ನೇ ತಾಯಿ ನಮ್ಮ ಪಾಲನೆಗೆ ತಕ್ಕಂಥ ಅಮೃತವನ್ನು ಕೊಟ್ಟಂಥ ಗೋಮಾತೆ, ಮತ್ತು 3ನೇ ತಾಯಿ ಭೂತಾಯಿ. ರೈತ ದೇಶದ ಬೆನ್ನೆಲುಬು, ಎರವುಳು ರೈತನ ಮಿತ್ರ. ಸಾವಯವ ಕೃಷಿ ನಮ್ಮ ಪೂರ್ವಿಕರಿಂದ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಬಳುವಳಿ. ಸಾವಯವ ಕೃಷಿಗೆ ತರಬೇತಿಯನ್ನು ಯಾಕೆ ಕೊಡಬೇಕಾಗಿದೆ ಅಂದರೆ, ಹಿಂದೆ ಮಾಡಿರ್ತಕ್ಕಂಥ ಹಿಂದೆ ಅನುಭವಿಸಿರ್ತಕ್ಕಂಥ ಅನುಭವಗಳನ್ನು ತಿರುಗಿ ಒಂದು ಸಾರಿ
ತಿಳಿದುಕೊಳ್ಳುವುದಕ್ಕಾಗಿ ಮತ್ತೆ ವಾಪಸ್ ನಮ್ಮ ಅಭಿಪ್ರಾಯ ಅಳವಡಿಸುವುದಕ್ಕೆ ಈ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಾವಯವ ಕೃಷಿಗೆ ಸಾವಿಲ್ಲ, ಭೂತಾಯಿ ಬಂದೆಯಲ್ಲ ಎಂಬ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟ ಅಧಿಕಾರಿ ವರ್ಗದವರಿಗೆ ಮತ್ತೆ ಮುಖಂಡರಿಗೆ ಶಿಬಿರಾರ್ಥಿಗಳಿಗೆ ನಮಸ್ಕರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಇವತ್ತಿನ ಈ ಸಾವಯವ ಕೃಷಿ ತರಬೇತಿ ಶಿಬಿರದಲ್ಲಿ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡಿ ರೈತರ ಜೀವನದಲ್ಲಿ ನಗು ಎಂಬ ಜ್ಯೋತಿ ಬೆಳಗಿಸಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ವಂದನಾರ್ಪಣೆ ಮುಖಾಂತರ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ನೋಡ್ರೆ ಈ ಹುಡುಗರಿಗೆ ಸ್ವಲ್ಪ ಕ್ಯಾಕ್ರಿ ಸುಗ್ಗುದು ಬುದ್ಧಿ ಹೇಳತ್ತಾನೆ. ಯಾರ್ಗಂತ ಹೋಗಿಲಿ, ಇವ್ರ ಅಪ್ಪ ಅಮ್ಮ ಮಾತ ಕೇಳಲ್ಲ, ಇನ್ ನನ್ನ ಮಾತು ಕೇಳ್ತವೆ. ಹಂಗಂದ್ರೆ ಹಿಂಗೌಡ್ರೆ, ಈ ಊರಿನ ಹಿರಿಯ ಗೌಡ್ರಿ ನೀವು. ಯಾರ್ ತಪ್ಪು ಮಾಡಿದ್ರು ಉಗಿದು ಬುದ್ಧಿ ಹೇಳೆ ಅಧಿಕಾರ ನಿಮ್ಗಿದೆ. ಬೇಡ ಕಣ್ರಪ್ಪ ಬೇಡ, ನೀವು ವಯಸ್ಸಿಗೆ ಬಂದ ಮಕ್ಳು, ಬುದ್ಧಿವಂತರು, ವಿದ್ಯಾವಂತರು ಕೂಡ, ಬುದ್ಧಿ ಹೇಳಕ್ಕಾಗತ್ತ ನಾನು? ನೀವೇ ಹಿಂಗಂದ್ರೆ ಹೆಂಗೌಡ್ರೆ, ಈ ಹುಡುಗರಿಂದ ನಮ್ಮೂರಿನ ಮಾನ ಮರ್ಯಾದೆ ಹಾಳಾಗಿ ಹೋಯ್ತು. ಇವು ಮನೆಗೆ ಮಕ್ಕಳು ಅಲ್ಲ, ಮಶಾಣಿಗೆ ಹೆಣನೂ ಅಲ್ಲ, ಇವು ನಮ್ಮೂರಿನ ಮರ್ಯಾದೆ ತೆಗಿಯಕಂತ ನಿಂತು ಬಿಟ್ಟವೆ. ಓಹೋ, ನಾವೇನಪ್ಪ ಅಂತ ತಪ್ಪು ಮಾಡಿರೋದು? ಏನೋ ನಮ್ಮ ಕಷ್ಟಕಾಲಕ್ಕೆ ಅಂತ ನಾವು ನಮ್ಮ ಸರ್ಟಿಫಿಕೇಟ್ನ ಒತ್ತೆ ಇಟ್ಟು ಗೌರ್ಮೆಂಟಿಂದ ಸಾಲ ತಗೊಂಡಿತ್ತಪ್ಪ. ಖಂಡಿತ ತಪ್ಪೇನೆ, ಸರ್ಕಾರದವ್ರು ಸಾಲ ಕೊಡೋದು ವ್ಯಾಪಾರ ವ್ಯವಸಾಯ ಮಾಡಿ ಮುಂದೆ ಬರ್ಲಿ ಅಂತ, ಅದನ್ನ ನುಂಗಿ ನೀರು ಕುಡಿಯಕಲ್ಲ. ಅಷ್ಟೇ ತಾನೇ, ನಾವೇನಾದ್ರೂ ಹಾಳು ಮಾಡಿದೀವ, ಬ್ಯಾಂಕು ಖಾತೆನಾದ್ರೂ ಲೂಟಿ ಮಾಡಿದೀವ. ಓ, ಅದನ್ನು ಮಾಡ್ಬೇಕನ್ಕೊಂಡಿದ್ರೇನಯ್ಯ, ಕಳ್ತಾನ ದರೋಡಿ ಮಾಡೋರ್ನ ದೊಡ್ಡ ಕಳ್ಳರು ಅಂತ ಕರೀತಾರೆ. ನೀವು ಚಿಕ್ಕಳ್ರಿದ್ದಂಗೆ ಬ್ಯಾಂಕಿನ ಸಾಲ ತಗೊಂಡು ಆ ದುಡ್ಡನ್ನ ನುಂಗಿ ನೀರು ಕುಡಿದ್ಬಿಟ್ರೆ. ಒಳ್ಳೆ ಬುದ್ಧಿವಂತ ಮಗನ ಹುಟ್ಟಿಯಾನೆ, ಯಾಕೆಂದ್ರೆ ಅವ್ನ್ ಮಾಡಿದ್ದೇನು ತಪ್ಪಿಲ್ಲ. ಸರ್ಕಾರದವರು ನಾವೆಲ್ಲ ನಿರುದ್ಯೋಗಿಗಳು ಅಂತ ಪಾಕೆಟ್ ಮನಿ ಅಂತ ಸಾಲ ಕೊಟ್ಟಿದ್ದಾರೆ, ಅವ್ರ ಬುಕ್ಷೇಟ ಕೊಟ್ಟಿದ್ದಾರೆ. ನಾವ್ ಸರ್ಟಿಫಿಕೇಟ್ ಅಡ ಇಟ್ಟಿದ್ಯಾ, ಇಡೀ ಊರ್ನ ಹಾಳು ಮಾಡ್ತಿಲ್ಲ. ಮಕ್ಳಂದ್ರೆ ಯಾಕಿರ್ಬೇಕು ಗೊತ್ತೇನ್ರು, ಅಪ್ಪ ಅವ್ನ ಗೌರವ ಕೊಟ್ಕೊಂಡು ಅವ್ರ ಬೆಲೆನು ಕೊಟ್ಕೊಂಡು ಬಾಳ್ವೆ ಮಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಳು. ನಿಮ್ಮ ನೋಡ್ತಿದ್ರ ಅಟ್ಟ ಸಿಗ್ಬೇಕಂತದ. ಅರೆ ಇಸ್ಕಿ, ನಮ್ದಕ್ಕೆ ಏನ್ ತಪ್ಪಿದೆ ಸ್ವಾಮಿ? ನಮ್ದಕ್ಕೆ ಹಣ, ನಮ್ದಕ್ಕೆ ಕಾಸು. ಸರ್ಕಾರದವ್ರು ನಮ್ಗೆ ಪುಕ್ಷಟೆ ಕೊಡ್ತಾರ, ಸಾಲನ ಟ್ಯಾಕ್ಸ್ ಕಂದಾಯ ಅಂತ ಕಟ್ಟಲ್ವಾ, ಅದನ್ನೇ ನಮ್ಗೆ ಸಾಲದ ರೂಪವಾಗಿ ಕೊಡ್ತಾರೆ. ಇಸ್ಮೇ ಕ್ಯಾ ಬಡ ಬಾತ್ ಹೇ. ಏ ಇಬ್ರಾಹಿಂ, ನಿಮ್ಮಪ್ಪ ಬುಡಾನ್ಗಿರಿ ಒಬ್ಬನತ್ರ 40 ರೂಪಾಯಿ ಸಾಲ ತಗೊಂಡಲ್ಲ ಅಂತ ಮಟ್ಟಲ್ಲಿ ನೀನ್ ಹೆಂಗ ಉಟ್ಬಿಟ್ಟೆ? ಓಹೋ, ರಾಜೇಶ್ ಅಪ್ಪನವರು ಬಂದ್ರ? ನಮಸ್ಕಾರ ಗೌಡ್ರೆ. ನಮಸ್ಕಾರ ರಾಜೇಶ್. ಬಾಪ್ಪ ನೋಡಿ, ನಮ್ ರಾಜೇಶಪ್ಪ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಕಳ್ಕೊಂಡು ಬೇಷ್ ಅಗ್ರಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಒಳ್ಳೆ ಬೆಳೆ ತೆಗಿತಾರ. ಸರಿ ಹೇಳಿದ್ರು, ನೀವೆಲ್ಲರೂ ಈ ರಾಜೇಶಪ್ಪ ನೋಡಿ ಕಲ್ತ್ಕೊಡ್ರಿ. ಹೋಗ್ಲಿ ಬಿಡಿ ಗೌಡ್ರೆ, ಏನೋ ನನ್ನ ಸ್ನೇಹಿತರು ತಿಳಿದೇ ತಪ್ಪು ಮಾಡಿದ್ದಾರೆ, ನೀವೇನ್ ಚಿಂತೆ ಮಾಡಬೇಡಿ, ಇವ್ರನ್ನೆಲ್ಲ ಸರಿ ದಾರಿ ತರ ಕೆಲಸ ನಾನ್ ಮಾಡ್ತೀನಿ, ಸಾಲ ತೀರ್ಸೋಕೋ ವ್ಯವಸ್ಥೆ ನಾನ್ ಮಾಡ್ತೀನಿ. ನೋಡ್ರಪ್ಪ, ಇನ್ ಮ್ಯಾಕಿಂದ ಈ ರಾಜೇಶಪ್ಪ ಹೇಳ್ದಂಗೆ ನೀವೆಲ್ಲರೂ ಕೇಳ್ಕೊಂಡೋಗಿ ಹೋಗಣಪ್ಪ. ಸರಿ ಗೌಡ್ರೆ, ಗೊತ್ತಾಯ್ತು, ತೋಟದ ಕಡೆ ಹೋಗೋಣ ನಡ್ರಿ. ನಡ್ರಿ ಹೋಗೋಣ, ಈ ಹುಡುಗರಿಂದ ನಾವು ತಲೆ ಬೋಗಿಸ್ದಂಗೆ ಆಯ್ತು, ಹೋಗೋಣ ನಡ್ರಿ. ಹೊಸರಿಗಿಂತ ಈ ಸರಿ ತುಂಬಾ ಚೆನ್ನಾಗಿ ಬೆಳೆ ಬಂದೈತೆ ಅಲ್ವಾ ರಂಗಣ್ಣ? ಬಿಡಿ ರಾಜೇಶಪ್ಪ, ಊರ್ನಾಗೆ ಒಳ್ಳೆ ಪೈಪೋಟಿ ಐತೆ. ನಿಮ್ ಜಮೀನಾಗೆ ಬೆಳೆದ ಎಲ್ಲ ಬೆಳೆ ಬಗ್ಗೆ ಊರ್ ಹಿರಿಯರೆಲ್ಲ ಮಾತಾಡ್ತಾವ್ರೆ. ರಾಜೇಶಪ್ಪ ವಿದ್ಯಾವಂತ ಆದ್ರೂ ಕಷ್ಟಪಟ್ಟು ದುಡ್ದು ಒಳ್ಳೆ ಬೆಳೆ ಬೆಳಿತಾವ ಅಂತ ಹೇಳ್ತಾವ್ರೆ.
ನಾನು ಹೋಗಿದ್ದು ಹೊಸ ಕೃಷಿ ವಿಧಾನ ಕಲಿಯೋದಿಕ್ಕೆ. ಯಾವ್ದಣ್ಣ ಹೊಸ ಕೃಷಿ ವಿಧಾನ? ಸಾವಯವ ಕೃಷಿ ವಿಧಾನ ಅಂತ ಆ ವಿಧಾನದಲ್ಲೇ ಒಳ್ಳೊಳ್ಳೆ ಬೆಳೆ ತೆಗಿಬೋದು. ನಮ್ಮಂತ ಮೂ ದೇವಿಗಳೇ ನೀ ಏನ್ ಹೇಳ್ಕೊಟ್ರೆ ಏನ್ ತಾನೇ ಗೊತ್ತಾಯ್ತದೆ. ಇನ್ಮೇಲೆ ನಿಮ್ಗೆಲ್ಲ ಹೊಸ ಬೇಸಾಯ ತರಬೇತಿನ ನಾನ್ ಕೊಡ್ತೀನಿ, ತಿಳಿತಾ? ಆಯ್ತು ಕಣ್ಣ. ಹಾಗೋ ನಿಮ್ ತಂಗಿ ಬುದ್ಧಿ ತಗೊಂಡ್ ಬರ್ತಾವಳೆ. ಸರ್ಸು ಇಲ್ಲಿದ್ದೀನಮ್ಮ. ಓ ಅಲ್ಲಿದ್ದೀಯಾ, ಬಂದೆ ಅಣ್ಣ. ಮಳೆ ಬೇರೆ. ರಾಧಾ ರಾಧಾ, ಛೇ ಹಾಳಾಗೋಗಿದಾಳೋ ಏನ್ ಬರಕ್ ತಾಡಿ ಹೇಳಿ. ಯಾಕಂತ ಕೂತ್ಕೋತೀರಾ? ಬರ್ತೀನಿ ತಡ್ರಿ. ಬಾರೇ ಇಲ್ಲಿ ಒಂದ್ ನಿಮಿಷ. ಬಂದೇ ಇರಿ, ಒಂದೇ ಸಂಕೆ ಕೂತ್ ಬರ್ತೀರಾ? ಏನಾಗಿದೆ ನಿಮ್ಗೆ? ಛೇ, ಏನ್ ಗ್ರಾಚಾರಣ ನಮ್ದು. ಇರೋ ಬರೋ ಕಾಸೆಲ್ಲ ಕ್ಯಾಸೆಟ್ ಮೇಲೆ ಹಾಕಿ ಕಳ್ಕೊಂಡಾಗಿದೆ, ಎಲ್ಲ ನಿನ್ನಿಂದ್ಲೆ. ಅಯ್ಯೋ, ನೀವೇನ್ ಕಳ್ಕೊಂಡಿರೋದು? ಕಳ್ಕೊಂಡಿರೋಳು ನಾನು. ಕೈಯಲ್ಲಿದ್ದ ಕಾಸು, ಕಾಸಿನ ಸರ ಎಲ್ಲ ಹೊರಟೋತೀನಿ. ಮಾತ್ ಕೇಳಿ, ನಿನಗೆ ಹಾಡಕ್ ಚಾನ್ಸ್ ಸಿಗ್ತಾ ಇಲ್ಲ. ಅದನ್ನ ಹೊತ್ಕೊಂಡು ಊರೂರು ಸುತ್ತಕ್ಕೆ ನಮ್ ಗ್ರಾಚಾರ. ಹೋಗ್ರಿ, ಯಾರಿಗ ಅರ್ಥ ಆಗುತ್ತೆ ಈ ಸಾಹಿತ್ಯ? ಉತ್ತರ ಕರ್ನಾಟಕ ಜನಗಳಿಗೆ ಅಷ್ಟೇ ಅರ್ಥ ಆಗೋದು ನಿಮ್ ಸಾಹಿತ್ಯ. ಅಲ್ಲಿ ಜಾತ್ರೆಯಲ್ಲಿ ಅಷ್ಟು ಕಾಸಿಟ್ಟು ಮಾರಿ ಬಂದ್ರಮ್ಮ. ನಮಸ್ಕಾರ ಸ್ವಾಮಿ ದೊಡ್ಡವರು. ತಗೋಣ ಸ್ವೀಟ್. ಅದನ್ನ ಒದ್ದಂಟಾವು ಕೊಡಪ್ಪ. ಇಲ್ಲಿ ನೀವು ಇದರ ನೋಡಿ, ನನ್ ಮಗ ಎಷ್ಟ್ ಜೈನ, ಜಮಖಂಡಿ ಜಾತ್ರೆಗೆ ಹೋಗಿ ಸಾವಿರ ಕ್ಯಾಸೆಟ್ ಮಾರ್ಕೊಂಡ್ ಬಂದಿದ್ದಾನೆ. ತೀರ ದಂಡಪಿಂಡ. ನನ್ನಾಗ ಬೈತ್ಯ? ನಾನು ಉತ್ತರ ಕರ್ನಾಟಕ ಹೋಗಿದ್ರೆ ಮಾರ್ಕೊಂಡ್ ಬರ್ತಾ ಇದ್ದೆ. ಹಾ ಹಾ, ಬರ್ತೀರಾ ಬರ್ತೀರಾ, ಕ್ಯಾಸೆಟ್ನು ಮಾರ್ಕೊಂಡ್ ಬರ್ತೀರಾ, ಅದ್ರ ಜೊತೆಗೆ ಮಾನ ಮರ್ಯಾದಿನೂ ಮಾರ್ಕೊಂಡ್ ಬರ್ತೀರಾ. ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ? ನಿಮಗಿಂತ ನನ್ ಮಗನೇ ಎಷ್ಟೋ ವಾಸಿ. ಹೋಗೆ ನಿಜ ಹೇಳ್ತಾಳೆ. ನಾನಿಲ್ದೆ ನಿನ್ ಮಗ ಬಂದ್ಬಿಟ್ನ? ತಾಯಿ ಮಗ ಸೇರ್ಕೊಂಡು ನನ್ನ ಕಿಂಡಲ್ ಮಾಡ್ತಾ ಇದ್ದೀರ ನೀವು? ಮಗ ಬಂದ್ಬಿಟ್ಟ. ಅಮ್ಮ ತೀಸ್ಕೋಮ್ಮ, ಡಬ್ಬುಳು ಫುಲ್ಲು ಕ್ಯಾಶ್ ಆಯ್ತಮ್ಮ. ನಂದೊಂದು ಮಾತು ನಡ್ಸ್ಕೊಡ್ತೀಯಾ? ಅದಕ್ಕೇನ್ ಕೇಳಮ್ಮ. ಮೊದ್ಲು ನೀನ್ ಮದ್ವೆ ಆಗು ಸರಿನಾ? ಆಮೇಲೆ ನೀನು ಅತ್ತಿಗೆ ಸೇರಿ ನನ್ಗೊಂದು ಕಣ್ಣು ನೋಡಿ ಮದ್ವೆ ಮಾಡಿವ್ರಂತೆ. ಅದಕ್ಕೇನಮ್ಮ ನಾನು ಯೋಚನೆ ಮಾಡ್ತಿದ್ದೀನಿ, ನಿನ್ನ ಮದುವೆ ಮಾಡಿ ನಾನು ಹೆಂಗ್ ದಿನ ಕಳೀಲಿ. ಅದಕ್ಕೆ ಅಣ್ಣ ನಾನು ನಿನ್ಗೆ ಹೇಳಿದ್ದು, ನಿನ್ ಮನ್ಸು ಮಗುವಿನಂತೆ. ಒಂದೊಳ್ಳೆ ಹೆಣ್ಣು ಅತ್ತಿಗೆ ಆಗಿ ಬಂದ್ರೆ ನನ್ಗೇನ್ ಚಿಂತೆ ಇರಲ್ಲ ಅಲ್ವಾ ಅಣ್ಣ? ಅದಕ್ಕೇನಮ್ಮ ನಾನು ಒಂದು ತೀರ್ಮಾನ ತಗೊಂಡಿದ್ದೀನಿ, ನೋಡಿ ಮದುವೆ ಆಗ್ಬೇಕು ಅಂತ. ಹೌದು ತಾನೆ? ಹಾಗಾದ್ರೆ ನಂದೊಂದು ಮಾತಣ್ಣ, ನನ್ನ ಹತ್ತಿಗೆ ಆಗಿ ಬರೋಳು ಹೇಗಿರ್ಬೇಕು ಗೊತ್ತಾ? ನನ್ಗೆ ಗೆಳ್ತಿನೂ ಆಗಿರ್ಬೇಕು, ಅವಳೆ ಹತ್ತಿಗೆನೂ ಆಗಿರ್ಬೇಕು, ಅಲ್ವೇನಣ್ಣ? ಹೌದಮ್ಮ, ಆಗಿದ್ರೇನೆ ಒಳ್ಳೇದು. ಸರಿ, ಮತ್ತೆ ನಂದೊಂದು ಆಸೆ ಇದೆ, ಹೇಳೇನಣ್ಣ? ಅದೇನು ಹೇಳಮ್ಮ, ಒಳ್ಳೆ ಸಸ್ಪೆನ್ಸ್ ಫಿಲಮ್ ತರ ಕತೆ ಎಳಿತಾನೇ ಇರ್ತೀಯ. ನನ್ನ ಜೀವನದಲ್ಲಿ ಯಾವ ಸಸ್ಪೆನ್ಸ್ ಅನ್ನೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಒಂದು ಹುಡುಗಿ ಮನೆ ಮಾಡಿದ್ದಾಳೆ, ನಾನು ಅವಳನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೌದಾ? ಸರಿ ಆಯ್ತು ಬಿಡು. ತಗೊಂಡೋಗಿ ನನ್ ಮಗ ಬೆಂಗಳೂರಲ್ಲಿ ಸೈಟ್ ತಗೊಂಡವನೆ. ಸಾಲ ತಗೊಂಡು ನಮ್ ಬಳ್ಳಿನ ಉದ್ದಾರ ಮಾಡೋ ಅಂದ್ರೆ ಸ್ಟೈಲ್ ಮಾಡ್ಕೊಂಡು ಬೆಂಗಳೂರು ಯಾರು ಮಾಡಕ್ ಹೋತೀರಿ? ನೋಡೋ, ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ನಮ್ ಹುಟ್ಟಿದೂರ್ನ ನಮ್ ಹಳ್ಳಿನ ಉದ್ದಾರ ಮಾಡಿದ್ರೆ ನಾವು ಉದ್ದಾರ ಆಗ್ತೀವಿ, ಈ ದೇಶನೂ ಉದ್ದಾರ ಆಗುತ್ತೆ. ಏನ್ ಮಾಡೋದು, ನನ್ ಮಕ್ಳು ಓದಿದ್ವಿ ಅಂತ ಹೊಲ ಒಳಕ್ಕಿಲ್ಲ ನೌಕರಿ ಮಾಡ್ತೀವಿ ಅಂತಾರೆ. ಇದೇ ನಮ್ಮ ದೇಶದ ದುರಂತ. ನಮ್ಮ ಹಳ್ಳಿ ಜನ ಎಲ್ಲ ವ್ಯವಸಾಯನೇ ಬೇಡ ಅಂತ ಹೋಗ್ತಾ ಇದ್ರೆ ಮುಂದೆ ನಮ್ಮ ದೇಶದ ಗತಿ? ಮುಂದೆ ಜನಗಳಿಗೆ ಅನ್ನ ಸಿಗುತ್ತಾ? ಅದೇ ಕಷ್ಟ ಅಂತಲೇ ಕೆಡಿಸ್ಕೊಂತೀರಿ ಸ್ವಾಮಿ. ನಮ್ಮ ಸರ್ಕಾರದವರು ವಿದೇಶದಿಂದ ಸಾಲನೂ ತರ್ತಾವ್ರೆ, ಕಾಳು ಕಡ್ಡಿನೂ ತರ್ತಾವ್ರೆ, ಇನ್ ಮುಂದೆ ಕನ್ನನ್ನು ತರಲಿ ಬಿಡಿ. ಅದೇನು ಬಂಡವಾಳ ಬಳತ್ರಯ್ಯ? ನಿಮ್ಮಂತ ಸೋಮ್ಯ
ತಿನ್ನಕ್ ಅನ್ನ ಸಿಗ್ತಲ್ಲ ಸಾಲದಿದ್ದಕ್ಕೆ ನಿಮ್ ಮಕ್ಕಳು ಅದ್ಗಟ್ಟೋಗಿದ್ದಾರೆ ಗೊತ್ತಾ. ನಮ್ಮೂರ ರಾಷ್ಟ್ರ ಕಲ್ತು ಬಂದಿರುವ ಸಾವಯವ ಕೃಷಿನ ನೀವು ಕಲೀರಿ. ಅದೇನ್ ಹೊಸದಲ್ಲ ಬಿಡಿ, ಆ ಪದ್ಧತಿಯಲ್ಲಿ ನಮ್ ತಾತ ಮುತ್ತಾದ ಕಾಲದಿಂದ ವ್ಯವಸಾಯ ಮಾಡ್ಕೊಂಡ್ ಬಂದಿರೋದು. ಬರ್ತೀನಿ ಗೌಡ್ರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮೇಷ್ಟ್ರೆ. ಏನಿಲ್ಲ, ನಮ್ಮ ಹಳ್ಳಿಲಿರೋ ನಾಲ್ಕು ಹೆಬ್ಬಟ್ಟುಗಳಿಗೆ ನಾಲ್ಕು ಅಕ್ಷರ ಕಲ್ಸ್ಕೊಡಿ ಅಂತ. ಆಯ್ತು ಗೌಡ್ರೆ. ಹೋಗೋಣಪ್ಪ. ಮಾಡೋಣ. ಏನ್ ತಾಂಬೂಲ ಸಮೇತ ಎಲ್ಲ ಒಟ್ಟಾಗಿದ್ರೆ ನನ್ ಮಗ ಪರಶುರಾಮಂಗೆ ಹೆಣ್ಣು ನೋಡಿದೀವಿ ಗೌಡ್ರೆ, ಅದಕ್ಕೆ ಹೊರಟಿದೀವಿ. ಹುಣ್ಣುಗೆ ಯಾರು ಹೆಣ್ಕೊಡ್ತಾರೆ? ಇವ್ರಿಗೂ ಮದುವೆನ? ಆಹಾ, ಹೆಂಗ್ ಹೇಳ್ಬಿಟ್ರಿ ನೋಡ್ರಿ, ನನ್ ಮಗ ಎಷ್ಟು ಬುದ್ಧ ಅಂತ ಗೊತ್ತಾ ಇವಾಗ. ಹೆಂಗಂತ್ರಿ? ನನ್ ಮಗನಿಗೆ ಸಿಕ್ಕಿರೋ ಹೆಣ್ಣು ನನ್ ತಂಗಿ ಮಗಳೇ, ಅಲ್ಲಿಗೆ ಹೊರಟಿದ್ದೇವೆ ಗೌಡ್ರೆ. ಅವಳೇನು ಕುಳ್ಳಿಗಿಲ್ಲ, ಆದ್ರೆ ಎತ್ತರಿಗಿದ್ದಾಳೆ. ಕುಳ್ಳನಗೊಂದು ಕುಳ್ಳಿ, ಮುದುಕನಗೊಂದು ಮುದುಕಿ. ಆ ಭಗವಂತನೇ ಸೃಷ್ಟಿ ಮಾಡಿಲ್ವಾ? ಅದೇ ತರ ಇವನಿಗೂ ಗೌಡ್ರಿ. ನನ್ನ ಸ್ಟೈಲು ಹೆಂಗೈತೆ? ಕಮ್ಮಿ ಇಲ್ಲ. ಅದು ಯಾವ ಪುಣ್ಯಾದಗಿದ್ದೀವಿ ಒಪ್ತಾಳ? ಏನೋ ಎಲ್ಲಾರು ಚೆನ್ನಾಗಿರ್ಬೇಕಂತ ನನ್ನ ಆಸೆ. ಸರಿ ಗೌಡ್ರೆ, ಬರ್ತೀನಿ. ಇದೇಂದ್ರಪ್ಪ, ನೀವೆಲ್ಲ ಕೆಲಸ ಮಾಡ್ತಿದ್ದೀರಾ ಇಲ್ಲಿವರೆಗೂ? ಸೋಮಾರಿಗಳ ಕೂತ್ಕೊಂಡು ಸಾಸಿದಾದ್ರೂ ಏನು? ಸ್ವಯಂ ಉದ್ಯೋಗ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಸಾಲ ತಗೊಂಡು ಅದನ್ನ ಇನ್ನೂ ತೀರ್ಸಕ್ಕಾಗಿಲ್ಲ. ನಾವು ತಂದೆ ತಾಯಿನ ಸಾಕ್ಬೇಕಾದ ಕಾಲದಲ್ಲಿ ಅವ್ರ ಕೈದು ಕೂಲಿ ಮಾಡಿ ನಾವು ಕೂತಿಂತಾ ಇದ್ವಿ. ಇದು ತುಂಬಾ ತಪ್ಪು ಅಂತ ಈಗ ಅರ್ವಾಗಿದೆ ರಾಜಣ್ಣ. ಅಬ್ಬಾ, ನಿಮ್ಗೆಲ್ಲ ಎಷ್ಟೊಂದು ಜ್ಞಾನೋದಯವಾಗಿದೆ. ಸ್ವಲ್ಪ ಮುಂಚೆ ಆದರೂ ಈ ಬುದ್ಧಿ ಬಂದಿದ್ರೆ ಸಾಲ ಮಾಡೋದಾದ್ರೂ ತಪ್ತಾ ಇತ್ತು. ನೀವು ವಿದ್ಯಾವಂತರು, ನೀವೆಲ್ಲ ಇಂಥ ಕೆಲಸ ಮಾಡೋದ? ನೀನೇನು ಸಂಕೋಚ ಪಡೆದ್ರೆ ನಮ್ಮ ಕೈಲಿ ಕೆಲಸ ಮಾಡಿಸು. ನಾವೇನಂತ ಓದ್ಕೊಂಡಿದ್ದೀವಿ, ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಕಷ್ಟಪಟ್ಟು ಕಾಸು ಮಾಡಿದ್ವಿ. ನೀನು ಆಗಲ್ಲ, ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ನೀನೇ ಕೆಲಸ ಮಾಡಬೇಕಾದ್ರೆ ನಮ್ದೇನು ಮಹಾ. ಅನ್ನ ಸಾರು ತಣ್ಣಗಾಗ್ತದೆ, ಊಟ ಮಾಡೋಣ ಬಾ ಅಣ್ಣ. ಬಂದೇ ಇರಮ್ಮ. ಹಾಯ್ ರಾಜೇಶ್. ಓ, ಡಾಕ್ಟರ್ ವಿಜಯಲಕ್ಷ್ಮಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮತ್ತೇನ್ ಸಮಾಚಾರ? ಆಸ್ಪತ್ರೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ. ನಿಮ್ಮ ಹಳ್ಳಿ ಜನ ತುಂಬಾ ಸೆಟ್ ಆಗಿದ್ದಾರೆ. ಏನೇ ಹೇಳಿ, ಡಾಕ್ಟರ್ ಅಂದ್ರೆ ದೇವ್ರು ಅಂತ ಟ್ರೀಟ್ ಮಾಡ್ತಾರೆ. ಪೇಟೆ ಜನರಿಗಿಂತ ಹಳ್ಳಿ ಜನನೇ ಚಂದ. ಎಷ್ಟು ವಿಶ್ವಾಸ ಇಟ್ಟಿರ್ತಾರಲ್ವಾ. ಏ ಸರಸ್ವತಿ, ಯಾರು ಬಂದಿದ್ದಾರೆ ನೋಡ್ಬಾ ಇಲ್ಲಿ. ಯಾರಣ್ಣ? ಅದೇ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಹೇಳಿದ್ನಲ್ಲಮ್ಮ, ಅವರೇನಮ್ಮ ಇವರು? ಓಹೋ ಹೌದಾ, ನಮಸ್ಕಾರ. ನಮಸ್ಕಾರ. ನಮ್ಮ ಅಣ್ಣ ಬೆಂಗಳೂರಿಂದ ಬಂದಾಗ್ಲಿಂದ ನಿಮ್ಮನ್ನೇ ನೆನಪಿಸ್ಕೊಳ್ತಾ ಇದ್ರು. ಹೌದಾ ಮಿಸ್ಟರ್ ರಾಜೇಶ್, ನಾನೇನಂತ ಉಪಕಾರ ಮಾಡಿದ್ದೀನಿ? ಊಟದ ಟೈಮ್ಗೆ ಸರಿಯಾಗಿ ಬಂದಿದ್ದೀರಾ. ಬನ್ನಿ ಡಾಕ್ಟ್ರೆ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡಿವ್ರಂತೆ. ಹಾ ಸರಿ. ಅಂತೂ ನಿಮ್ಮನೇಲಿ ಊಟ ಮಾಡೋಂಗಾಯ್ತು. ಏನಮ್ಮ ಬಡಿಸ್ತೀಯ, ಸ್ವಲ್ಪ ಟೈಮ್ ಆದ್ರೂ ಇದ್ದಿದ್ರೆ. ಏ ರವಿ, ಬೆಂಗಳೂರಿಗೆ ಹೋಯ್ದಕ್ಕಲ್ಲ,
ಏನ್ ಚೆನ್ನಾಗಿತ್ತು ಗೊತ್ತಾ ನೋಡಕ್ ಎರಡು ಕಣ್ಣು ಸಾಲ ಮಗನ್ ಮದ್ವೆ ಪತ್ರಿಕೆ ಕೊಡೋಣ ಅಂತ ಬಂದ್ರೆ ಇಲ್ಲಿ ಸೋಂದಳಿ ಕಟ್ಟಲು ಸೇರ್ಬಿಟ್ಟಿದ್ರಲ್ಲಪ್ಪ ನಾವೇನೋ ಇಲ್ಲಿ ಬಿಚ್ಚ ಆಯ್ತಿಲ್ಲ ಇನ್ನು ಕೆಲವು ದಿನದಲ್ಲಿ ದೊಡ್ಡನೆ ಆಗ್ತೀನಿ ಅಂದ್ರೆ ಮದುವೆ ಆಗಿದ್ದೀನಿ ತಗೊಳ್ಳಿ ಮದ್ವೆ ಪತ್ರಿಕೆನ ಬಂದು ತಗೊಳ್ಳಿ ತಗೊಳ್ಳಿ ನೀನು ತಗೊಳಪ್ಪ ನೋಡು ನನ್ನ ಮಗನ ಎಷ್ಟೋ ವಾಸಿ ನಿಮ್ಮಿಂದ ಮದುವೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾ ಬರ್ರಿ ಬರ್ರಿ ನೋಡ್ರು ಗೌಡ್ರೆ ನಮಸ್ಕಾರ. ಓ ನಮಸ್ಕಾರ ಸಾಹೇಬ್ರೇ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ರಾ? ಗೌಡ್ರೆ ಇಲ್ಲಿ ಪ್ರಗತಿಪರ ರೈತ ರಾಜೇಶ್ವರ ಮನೆಯಲ್ಲಿ. ಓ ರಾಜೇಶಪ್ಪನ ಮನೆನಾ? ಹಿಂಗೆ ಹೋಗಿ ಹೊಲಕ್ಕೆ ದೊಡ್ಡ ಗೇಟ್ ಮನೆ ಇದೆ, ಅದೇ ರಾಜೇಶಪ್ಪನ ಮನೆ. ತುಂಬಾ ಥ್ಯಾಂಕ್ಸ್. ಸರಿ ಸಾಹೇಬ್ರೆ. ಇಲ್ಲ ಗೌಡ್ರೆ, ನಮಸ್ಕಾರ. ರಾಜೇಶ್ ಅಂದ್ರೆ? ಹಾ ಬನ್ನಿ ಸರ್, ನಾನೇ ರಾಜೇಶ್. ಹೌದಾ? ಕಂಗ್ರಾಚುಲೇಷನ್ ಮಿಸ್ಟರ್ ರಾಜೇಶ್, ನೀವು ವಿದ್ಯಾವಂತರಾಗಿದ್ರು ಹಳ್ಳಿಯಲ್ಲೇ ಇದ್ದು ರೈತಾಪಿ ಕೆಲಸದಲ್ಲಿ ಸಾಧನೆ ಮಾಡೋದನ್ನು ಗುರುತಿಸಿ ನಮ್ಮ ಇಲಾಖೆಯಿಂದ ಗೌರವಿಸಿದ್ದು ಸಾವಯವ ಕೃಷಿ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದಕ್ಕೆ ಈ ಗೌರವಧನವನ್ನು ನಿಮಗೆ ಕೊಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್. ಅಮ್ಮ ಸರಸ್ವತಿ, ಕಾಫಿ ಕೊಡಮ್ಮ. ನೋಡಿ ರಾಜೇಶ್, ಹಳ್ಳಿಗಳಲ್ಲಿ ನಿಮ್ಮಂಥ ವಿದ್ಯಾವಂತ ಯುವಕರು ರೈತರು ಹೆಚ್ಚಲಿ, ಭಾರತ ದೇಶದಲ್ಲಿ ರೈತರ ಕೀರ್ತಿ ಅರಳಲಿ, ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿದೆ. ಏನಂತೀರಿ? ತುಂಬ ಥ್ಯಾಂಕ್ಸ್. ರೈತರಿಗೇನಾದರೂ ಇದರಿಂದ ಪ್ರಯೋಜನ ಇದೆಯಾ ಸರ್? ತಗೊಳ್ಳಿ ಸರ್. ಇದೆ ರಾಜೇಶ್, ತಗೊಳ್ಳಿ. ನಾ ಹೊಡೆಯಕ್ಕಾಗಲ್ಲ, ಸುತ್ತ ಕವರ್ ಮಾಡಿದ್ದೀನಿ ಗೊತ್ತಾಯ್ತಾ? ಅಯ್ಯೋ ನಿಮ್ ಜೊತೆ ಆಟ ಆಡಕ್ಕಾಗುತ್ತಾ? ಸೋಲೋದಂತೂ ಖಂಡಿತ, ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ದೀನಿ. ಏನ್ ಡಾಕ್ಟ್ರೆ, ನೀವು ನನ್ನ ತಂಗಿನ ತುಂಬಾ ಫ್ರೆಂಡ್ಸ್ ಆಗಿರಂಗಿದ್ದೀರಾ? ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ಇನ್ನೂ ಹೆಚ್ಚಿನ ಸಂಬಂಧ ಗೊತ್ತಾ? ಏನಂತ ಸಂಬಂಧ? ಏನ್ ಡಾಕ್ಟ್ರೆ ಅದು? ಅದಾ ನನಗ್ ಗೊತ್ತಿಲ್ಲಪ್ಪ, ನಿಮ್ ಅಣ್ಣನೇ ಕೇಳು. ಏನಿಲ್ಲ ಸರಸ್ವತಿ, ನಿನ್ನ ಕೇಳದೆ ಮದುವೆ ಆಗ್ತೀನ, ಈ ಡಾಕ್ಟರ್ನೇ ನಿನ್ನ ಅತ್ತಿಗೆ ಮಾಡೋಣ ಅಂತ. ಆಹಾ ಕಿಲ್ಲಾಡಿ ಅಣ್ಣ, ನೀನು ಡಾಕ್ಟರ್ ವಿಜಯಲಕ್ಷ್ಮಿನ ಮದ್ವೆ ಆಗ್ತೀನಿ ಅಂತ ಹೇಳ್ದೆ ಸುತ್ತಿ ಬಳಸಿ ಮಾತಾಡ್ತೀಯ? ಹಾಗೇನಿಲ್ಲಮ್ಮ, ಸ್ವಲ್ಪ ನಾಚಿಕೆ ಅಷ್ಟೇ. ಕಳ್ಳ ನೀನು, ನಿನಗೆ ನಾಚಿಕೆನಾ? ಲವ್ ಗಿವು ಮಾಡ್ಬೇಕಾದ್ರೆ ಇಲ್ದಿರೋ ನಾಚಿಕೆ ಈಗ್ಲ ಅಲ್ಲಪ್ಪ. ಬಾಳೂರು ಬದುಕೋರು ನೀವಿಬ್ರು, ಯಾವತ್ತಿದ್ರು ಗಂಡನ ಮನೆಗೆ ಹೋಗೋಳು ನಾನು. ನನ್ನೇ ಕೇಳೋದು ಹೇಗೋ, ನೀವಿಬ್ರು ಸುಖವಾಗಿದ್ರೆ ಅಷ್ಟೇ ಸಾಕು. ಹಾಗಾದ್ರೆ ಈ ಮದುವೆ ನಿಮ್ಗೆ ಒಪ್ಗೆನಾ? ಮೊದ್ಲು ನಿನ್ ಮದುವೆ ಮಾಡಿ ಆಮೇಲೆ ನಾವಿಬ್ರು ಮದುವೆ ಆಗ್ತೀವಿ. ಬೇಡಣ್ಣ, ಮೊದ್ಲು ನಿನ್ ಮದ್ವೆ ಆಗ್ಲಿ, ನೀನ್ ಯಾವತ್ತಿದ್ರು ಒಂಟಿ ಆಗಿರ್ಬಾರ್ದು. ನನ್ಗಂತೂ ಸಂಪೂರ್ಣ ಒಪ್ಪಿಗೆ ಇದೆ. ಮದ್ವೆಲಿ ಮೈಕೋವಾಲ್ಗನ ಉದಿಸ್ಬಿಡೋಣ ಅಣ್ಣ. ಸದ್ದು ಗದ್ದಲ ಇಲ್ದಂಗೆ ಮದುವೆ ಆಗೋಣ ಅಂತ ಇದೀವಿ. ಸಂಬಂಧಿಕರು ನೆಂಟ್ರೆಲ್ಲ ಬಂದು ಸೇರೋದ್ ಬೇಡ್ವಾ ಅಣ್ಣ? ಏನು ಬೇಡಮ್ಮ, ನಿಮ್ ಒಬ್ಳು ಒಪ್ಪಿದ್ರು ಸಾಕು, ರಿಜಿಸ್ಟರ್ ಮದ್ವೆ ಆಗಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೋಡು ಸರಸ್ವತಿ, ನನಗೆ ತಂದೆ ತಾಯಿ ಯಾರು ಇಲ್ಲ, ಇರೋನೊಬ್ಬ ಅಣ್ಣ.
ಅವನೇ ನನ್ನ ಓದಿಸಿದ್ದು ಬೆಳೆಸಿದ್ದು ಎಲ್ಲ. ನನಗೆ ಅದ್ದೂರಿ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನಾನೇ ಹೇಳಿದೆ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ. ಹಾಗೂ ಹಾಗಿದ್ರೆ ರಿಜಿಸ್ಟರ್ ಮ್ಯಾರೇಜೇ ಆಗಿ, ನನ್ನದೇನು ಅಭ್ಯಂತರ ಇಲ್ಲ. ಬನ್ನಿ ಊಟಕ್ಕೆ ಹೋಗೋಣ.